ನಮಸ್ಕಾರ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸ್ವಾಗತ ಇವತ್ತು ನಾವು ಹಸಿ ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ಮಾಡೋದು ಹೇಗೆ ನೋಡೋಣ ನೀವೇನಾದರೂ ನನ್ನ ಚಾನೆಲ್ ಗೆ ಹೊಸಬರಾಗಿದ್ರೆ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನೋಡಿ ನಾನು ಇಲ್ಲಿ ಎರಡು ಕಾಯಿನ ಹೊಡೆದಿದ್ದೀನಿ ಇದರಿಂದ ತುರ್ಕೊಂಡು ಕೊಬ್ಬರಿ ಎಣ್ಣೆ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ಈ ಎರಡು ಕಾಯಿಗಳನ್ನು ತುರ್ಕೋಬೇಕಾಗುತ್ತೆ ಫ್ರೆಶ್ ಆಗಿರಬೇಕು ಕಾಯಿ ಆಗಲೇ ನಿಮಗೆ ಚೆನ್ನಾಗಿ ಹಾಲು ಬರಕ್ಕೆ ಸಾಧ್ಯ ಆವಾಗಲೇ ನಿಮಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬರುತ್ತೆ ಈಗ ಇದನ್ನ ತುರ್ಕೊಳ್ಳೋಣ ನೋಡಿ ಎರಡು ಕಾಯಿನ ನಾವು ತುರ್ಕೊಂಡಿದ್ವಿ ಇಷ್ಟ ಆಗಿದೆ ಕಾಯಿನ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕೋಣ ಇದನ್ನ ಎರಡು ಟ್ರಿಪ್ ಅಲ್ಲಿ ನಾನು ಮಿಕ್ಸಿ ಮಾಡ್ಕೊತಾ ಇದೀನಿ ನೀವು ಕಾಯಿ ಹಾಲು ಹೇಗೆ ತೆಗಿತೀರಾ ಅದೇ ತರನೇ ಸ್ವಲ್ಪ ನೀರು ಹಾಕೊಳ್ಳೋದು ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೋಣ ನೋಡಿ ಈಗ ರುಬ್ಕೊಂಡಿದ್ದೀನಿ ಇದನ್ನ ಶೋಧಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕೋತಾ ಇದೀನಿ ಇದನ್ನ ನೀವು ಶೋಧಿಸ್ಕೋಬೇಕಾಗುತ್ತೆ ಇತರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀವು ಹಾಲನ್ನ ಶೋಧಿಸ್ಕೋಬೇಕು ನೋಡಿ ಈಗ ಇದನ್ನ ತಿರುಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಇದೇ ತರ ಎಲ್ಲ ಹಾಲುಗಳನ್ನ ತಕ್ಕೋಬೇಕು ನೋಡಿ ನಾನು ಎರಡು ಸಲ ರುಬ್ಕೊಂಡು ಸೋತ್ಕೊಂಡಿದಾಗಿದೆ ಮಿಕ್ಕಿರುವಂತಹ ಕೊಬ್ಬರಿನ ಈ ತರ ಮತ್ತೆ ತಿರುಗ ಮಿಕ್ಸಿಗೆ ಹಾಕಿಬಿಟ್ಟು ನೀರು ಹಾಕಿ ಮತ್ತೆ ರುಬ್ಬಿದೆ ನಾನು ಇದು ಹಿಂಡಿರುವಂತಹ ಕಾಯಿ ಇದು ಇದನ್ನ ತಿರುಗ ನಾವು ಒಂದು ಬಟ್ಟೆಯಲ್ಲಿ ಸೋತ್ಕೊಳ್ಳೋಣ ಪಾತ್ರೆ ಇಟ್ಕೊಂಡಿದ್ದೀನಿ ಮೇಲೆ ಬಟ್ಟೆ ಇಟ್ಕೊಂಡಿದ್ದೀನಿ ಇದರ ಮೇಲೆ ರುಬ್ಬಿರುವಂತಹ ಈ ಕಾಯಿನ ಹಾಕೋಣ ನಂತರ ಇದನ್ನ ಚೆನ್ನಾಗಿ ಸ್ಕ್ವೀಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಿಂಡ್ಕೊಂಡು ಹಿಂಡ್ಕೊಂಡು ಹಾಲನ್ನ ತೆಕ್ಕೋಬೇಕಾಗುತ್ತೆ ನೋಡಿ ಇದರ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಎಲ್ಲ ಹಾಲನ್ನ ತೆಕ್ಕೋಬೇಕಾಗುತ್ತೆ ನೋಡಿ ಎಲ್ಲ ಹಾಲು ಈಗ ಆಗಿದೆ ಒಳಗಡೆ ನೋಡಿ ಈ ತರ ಮಿಕ್ಕಿರುತ್ತೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಹಾಲನ್ನು ಇದಕ್ಕೆ ಹಾಕ್ತಾ ಇದೀನಿ ನೋಡಿ ಈ ಹಾಲನ್ನ ಮುಚ್ಚಿಬಿಟ್ಟು ಒಂದು ಆರು ಗಂಟೆಗಳ ಕಾಲ ಹೊರಗಡೆ ಇಟ್ಕೋಬೇಕು ಹಾಗೆ ಬಿಟ್ಬಿಡ್ಬೇಕು ಮೇಲ್ಗಡೆ ಕೆನೆ ತರ ತೇಲ್ ಬಂದಿರುತ್ತೆ ಕೆಳಗಡೆ ನೀರು ಬಂದಿರುತ್ತೆ ಆ ಕೆನೆನೇ ನಮಗೆ ಬೇಕಾಗುತ್ತೆ ಒಂದು ಆರು ಗಂಟೆಗಳ ಕಾಲ ಹೊರಗಡೆ ಇಡಬೇಕು ನಂತರ ಒನ್ ಅವರ್ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಹಾಫ್ ಅನ್ ಅವರ್ ನೀವು ಫ್ರೀಜರ್ಲಾದರೂ ಇಟ್ಕೋಬಹುದು ಈಗ ಇದನ್ನ ಆರು ಗಂಟೆಗಳ ಕಾಲ ತಿಳಿಯಾಗೋಕೆ ಬಿಟ್ಬಿಡೋಣ ನೋಡಿ ನಾನು ಇದನ್ನ ಆರು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಇಲ್ಲಿ ಗೊತ್ತಾಗ್ತಿರ್ಬೇಕು ನೀರೆಲ್ಲ ಕೆಳಗಡೆ ಬಂದಿದೆ ಮೇಲೆ ಎಲ್ಲ ಗಟ್ಟಿ ಭಾಗ ಇದೆ ನೋಡಿ ಹೀಗಾಗಿರ್ಬೇಕಿದು ಮೇಲೆ ಕಟ್ಟಿರುವಂತಹ ಗಟ್ಟಿ ಭಾಗನ ನಾವೊಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ ಇದನ್ನ ನೀವು ಸ್ವಲ್ಪ ಫ್ರಿಡ್ಜಲ್ಲಿ ಕೂಡ ಇಟ್ಕೋಬಹುದು ಫ್ರಿಡ್ಜಲ್ಲಿ ಆದರೆ ಒಂದಿನ ಎರಡು ಗಂಟೆಗಳ ಕಾಲ ಇಟ್ಟರೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೋಡಿ ಈ ಮಧ್ಯದಲ್ಲಿ ಈ ಥರ ಮಾಡಿಕೊಂಡು ಈ ಗಟ್ಟಿ ಭಾಗನ ಇದಕ್ಕೆ ಹಾಕೋತಾ ಇದೆ ನೋಡಿ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಒಂದು ಗಂಟೆಯ ಕಾಲ ಫ್ರಿಡ್ಜಲ್ಲಿ ಇಟ್ಟಿದೆ ನೀವು ಫ್ರೀಜರಲ್ಲಿ ಬೇಕಾದರೂ ಇಟ್ಕೋಬಹುದು ಫ್ರೀಜರಲ್ಲಿ ಇಟ್ಟರೆ ಇನ್ನೂ ಈ ಥರ ಬರಲ್ಲ ಬೆಳ್ಳಿಗೆ ಬರ್ತಾ ಇದಲ್ವಾ ಆ ಥರ ಬರಲ್ಲ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ ನಿಮಗೆ ತೆಗೆಯುವಾಗ ಈಸಿಯಾಗಿರುತ್ತೆ
ಆದಷ್ಟು ನೀರು ಹಾಕೋದು ಬೇಡ, ಕೇವಲ ಗಟ್ಟಿ ಭಾಗ ಮಾತ್ರ ಹಾಕೋಣ. ಇದನ್ನು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಇದನ್ನು ನಾವೀಗ ಕಾಯಿಸ್ಕೋಬೇಕಾಗುತ್ತೆ. ನೀವು ತುಪ್ಪ ಹೇಗೆ ಮಾಡ್ತೀರಾ ಅದೇ ಥರ ಇದನ್ನು ಕಾಯಿಸ್ಕೋಬೇಕು. ದಪ್ಪ ತಳ ಇರಬೇಕು. ಇದನ್ನಿವಾಗ ಕಾಯಕ್ಕೆ ಇಟ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಕರಗಬೇಕು. ನಂತರ ಇದು ಎಣ್ಣೆ ಬಿಟ್ಕೋವರೆಗೂ, ಕೊಬ್ಬರಿ ಎಣ್ಣೆ ಬಿಟ್ಕೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ನೀವು ಉರಿನ ಸಣ್ಣ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ಈ ಥರ ಕಲಿಸ್ದ ಎಣ್ಣೆ ಬಿಟ್ಕೋವರೆಗೂ ಇದನ್ನ ಕಾಯಿಸ್ಕೋಬೇಕು. ಸುತ್ತಲೂ ಸ್ವಲ್ಪ ಈ ಥರ ಮಾಡಿಕೊಂಡು ಮಧ್ಯೆ ಮಧ್ಯೆ ನೀವು ಕಲಿಸ್ಕೊಂಡಿರಬೇಕಾಗುತ್ತೆ. ಉರಿ ಇವಾಗ ಸಣ್ಣ ಇರಲಿ. ನೋಡಿ, ಸ್ವಲ್ಪ ಗೊತ್ತಾಗ್ತಿರ್ಬೇಕಲ್ವ ನಿಮಗೆ, ಮೇಲ್ಗಡೆಯಿಂದ ಎಣ್ಣೆ ತೆಲ್ಲಂಗೆ ಕಾಣಿಸ್ತಾ ಇದೆಯಲ್ವ. ಈ ಸ್ಟೇಜಲ್ಲಿ ನಿಮಗೆ ಮುಂದೆನೇ ಇರಬೇಕು. ನೀವು ಸ್ವಲ್ಪನೇ ಕಲಿಸ್ತಾ ಕಲಿಸ್ತಾನೆ ನೋಡ್ಕೊಂಡಿರ್ಬೇಕು. ತಳ ಇದು ಕಚ್ಕೊಳ್ಳುತ್ತೆ, ಅದರಿಂದ ಕಲಿಸ್ಕೊತ ಇದನ್ನು ಕೆಂಪಗಾಗೋವರೆಗೂ, ಫುಲ್ ಚೆನ್ನಾಗಿ ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೋವರೆಗೂ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವ ಮೇಲ್ಗಡೆಯಿಂದ ಎಣ್ಣೆ ಎಣ್ಣೆ. ಇದಿನ್ನೂ ಎಲ್ಲ ಈ ವೈಟು ಇರೋದ್ರಿಂದ ಕೆಂಪಗಾಗಬೇಕು. ಫುಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ನೋಡಿ ಈಗ ನೋಡಿ, ಇನ್ನೂ ಎಲ್ಲ ಮೇಲ್ಗಡೆ ಎಣ್ಣೆ ತೇಲ್ ಬಂದಂಗೆ ಇರುತ್ತೆ. ಈ ಬಿಳಿ ಭಾಗ ಎಲ್ಲ ಸ್ವಲ್ಪ ಹೊಂಬಣ್ಣ ಆಗಬೇಕು. ನೋಡಿ ಇನ್ನೂ 5 ನಿಮಿಷ ಮತ್ತೆ ಕುದಿಸಿದ್ಮೇಲೆ ಇದು ಯಾವ ಥರ ಸಪ್ರೇಟ್ ಆಗಿದೆ ನೋಡಿ, ಕೆಳಗಡೆ ಭಾಗ ಎಲ್ಲ ಈ ಥರ ಸಪ್ರೇಟ್ ಆಗುತ್ತೆ, ಎಣ್ಣೆ ಮೇಲೆಲ್ಲ ತೇಲ್ ಬರುತ್ತೆ. ಈ ಭಾಗ ಇದೆಯಲ್ವ ವೈಟ್ ವೈಟ್ ಆಗಿ, ಇದಿನ್ನೂ ಸ್ವಲ್ಪ ಹೊಂಬಣ್ಣಕ್ಕಾಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಕಾಯಿ ಬಳಸಿದ್ದೀನಿ. 2 ಕಾಯಿಂದ ಈ ಎಣ್ಣೆ ಮಾಡೋಕ್ಕೆ ನನಗೆ 20-25 ನಿಮಿಷ ಬೇಕಾಗಿದೆ. ನೀವು ಜಾಸ್ತಿ ತೊಗೊತೀನಿ ಪ್ರಮಾಣ ಅಂದರೆ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ದೊಡ್ಡ ಉರಿ ಇಟ್ಕೋಬೋದು. ಕೊನೆ ಭಾಗದಲ್ಲಿ ನೀವು ಆಗ್ತಾ ಇರುವಾಗ ಇದನ್ನು ಸ್ವಲ್ಪ ಸಣ್ಣದಲ್ಲೇ ಇಟ್ಕೋಬೇಕು. ಸಣ್ಣ ಇಟ್ಕೊಂಡು ಈ ಥರ ಕಲಿಸ್ತಾನೆ ಮಧ್ಯೆ ಮಧ್ಯೆ ಕಲಿಸ್ತಾನೆ ಮಾಡ್ಕೋಬೇಕಾಗುತ್ತೆ. ಈ ಸ್ವಲ್ಪ ಹೊಂಬಣ್ಣ ಬರಬೇಕು. ನೋಡಿ ಇದು ಇಷ್ಟು ಹೊಂಬಣ್ಣ ಬರಬೇಕು. ನೋಡಿ ಕಲಿಸ್ತಾ ಇದ್ರೂ ಕೆಳಗಡೆ ತಳ ಕಚ್ಕೊಂಡಿದೆ. ದಪ್ಪ ತಳ ಇರೋ ಪಾತ್ರೆನೇ ತೊಗೋಬೇಕಾಗತ್ತೆ. ಇವಾಗ ಒಲೆ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಕ್ಬಿಟ್ಕೋಬೇಕು. ನಂತರ ಫಿಲ್ಟರ್ ಮಾಡಿ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಶೋಧಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಈ ಥರ ಸ್ಟೀಲ್ದು ಜರಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಕೊಬ್ಬರಿ ಎಣ್ಣೆನ ಶೋಧಿಸ್ಕೋತಾ ಇದ್ದೀನಿ. ನೋಡಿ ಈ ಎಣ್ಣೆನ ನಾವು ಈಗ ಬಾಟಲ್ಗೆ ಹಾಕ್ಕೊಳ್ಳೋಣ. ನೋಡಿ ಇದು ಗಾಜಿನ ಬಾಟ್ಲು, ಶುದ್ಧವಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೀವು ಹಾಕೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೋಡಿ ಮನೆಯಲ್ಲೇ ಮಾಡಿದಂತಹ ಶುದ್ಧವಾದಂತಹ ತಾಜಾ ಕೊಬ್ಬರಿ ಎಣ್ಣೆ ಈಗ ಸಿದ್ಧವಾಗಿದೆ. ತಾಜಾ ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ಈಗ ಸಿದ್ಧವಾಗಿದೆ. ಇದನ್ನು ನೀವು ಅಡುಗೆಗೆ ಬಳಸ್ಬೋದು, ಮುಖಕ್ಕೆ ಬಳಸ್ಕೋಬೋದು, ಅಥವಾ ದೇಹಕ್ಕೆ ಬಳಸ್ಕೋಬೋದು, ಕೂದಲಿಗೂ ಕೂಡ ನೀವು ಉಪಯೋಗಿಸ್ಕೋಬೋದು. ತುಂಬನೇ ಶುದ್ಧವಾಗಿರುತ್ತೆ, ತಾಜವಾಗಿರುತ್ತೆ. ಮಾಡೋದು ಹೇಗೆ ನೋಡಿದ್ದೀರಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಎಸ್ ಆರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.